ಪ್ರತಿ ಗೃಹಿಣಿಗೂ ಅಡುಗೆ ಮನೆ ತುಂಬಾನೇ ಇಷ್ಟ. ಯಾವಾಗ್ಲೂ ಅದು ಶುಚಿಯಾಗಿರ್ಬೇಕು ಅಂತಾನೆ ಬಯಸ್ತಾಳೆ. ಅದಕ್ಕೆ ಅಂತಲೇ ಹೈ ಟೆಕ್ನಾಲಜಿ ಅಡುಗೆ ಮನೆ ಬಂದಿದೆ. ಇದು ಟಚ್ ಸ್ಕ್ರೀನ್ ಕಿಚನ್. ಈ ಕಿಚನ್ ಹೇಗಿದೆ ಅಂತ ತಿಳ್ಕೋಬೇಕಾದ್ರೆ ಈ ಸ್ಟೋರಿ ನೋಡಿ. ಇದು ಲೇಟೆಸ್ಟ್ ಅಡುಗೆ ಮನೆ. ಬೆಂಗಳೂರಲ್ಲಿ ಕೆಆರ್ ರಸ್ತೆಯ ಹೊಸ ಮಳಿಗೆಯೊಂದರಲ್ಲಿ ಮಾತ್ರ ಇದು ಲಭ್ಯ. ಈ ಅಡುಗೆ ಮನೆಯ ಬಹುತೇಕ ವಸ್ತುಗಳು ಟಚ್ ಸ್ಕ್ರೀನ್ ಟೆಕ್ನಾಲಜಿಯ ಮೂಲಕ ಕೆಲಸ ಮಾಡುತ್ತೆ. ಮುಟ್ಟಿದ್ರೆ ಸಾಕು, ಒಲೆಯ ಮುಂದೆ ಚಿಮಣಿ ಬರುತ್ತೆ, ಹೊಗೆ ಘಾಟನ್ನು ಈ ಚಿಮಣಿ ಎಳೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅಡುಗೆ ಮಾಡ್ತಾ ಇರೋರಿಗೆ ಸೆಕೆ ಆಗದಿರಲು ತಣ್ಣನೆಯ ಗಾಳಿ ಕೂಡ ಬೀಸುತ್ತೆ. ಅಡುಗೆ ಮನೆ ಪದಾರ್ಥಗಳನ್ನ ಇಟ್ಟುಕೊಳ್ಳಲು ಸಾಕಷ್ಟು ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿದೆ. ಇಲ್ಲೂ ಕೂಡ ಟಚ್ ಸ್ಕ್ರೀನ್ ತಂತ್ರಜ್ಞಾನ ಅಳವಡಿಸಿರೋದ್ರಿಂದ ಅಡುಗೆ ಮಾಡೋರಿಗೆ ಇದು ಬಹಳ ಸುಲಭ. ಈಗಿನ ಬ್ಯುಸಿ ಲೈಫ್ ಕಂತೂ ಇದು ಹೇಳಿ ಮಾಡಿಸಿದ್ದು ಅಂತಾರೆ ನಟಿ ಪ್ರಿಯಾಂಕಾ ಉಪೇಂದ್ರ. ಟೆಕ್ನಿಕ್ ಇಯರ್ ಏನಂದ್ರೆ ಎಕ್ವಿಪ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ, ತುಂಬಾ ಸೊಫಿಸ್ಟಿಕೇಟೆಡ್ ಆಗಿದೆ. ಆ್ಯಂಡ್ ಆಫ್ ಕೋರ್ಸ್ ಲುಕ್ಸ್ ಡಿಸೈನಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹಾಫ್ ಎಲೆದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಿಕಾಸ್ ಬರ್ನರ್ಸ್ ಆಗಲಿ, ಚಿಮ್ನೀಸ್ ಆಗಲಿ, ಸ್ಟೋರೇಜ್ ಯೂನಿಟ್ಸ್ ಆಗಲಿ ತುಂಬಾ ಡಿಫ್ರೆಂಟ್ ಆಗಿದೆ. ಬರ್ನರ್ ಸ್ವಲ್ಪ ವೈಡ್ ಸ್ಪ್ರೆಡ್ ಇದೆ. ಇನ್ನು ಮತ್ತೊಂದು ಆಕರ್ಷಕ ವಸ್ತು ಅಂದ್ರೆ ವಾಶ್ ಬೇಸಿನ್. ಮೂಲತಃ ಇಟಲಿ ಮತ್ತು ಜರ್ಮನಿಯ ತಂತ್ರಜ್ಞಾನ ಬಳಸಿ ತಯಾರಿಸಿರೋ ಅಡುಗೆ ಮನೆಯ ಈ ರೂಪದ ಬಗ್ಗೆ ಕಿರುತೆರೆಯ ನಟ ಸಿಹಿ ಕಹಿ ಚಂದ್ರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಂಡಿಯಾಗೆ ಜರ್ಮನ್ ಟೆಕ್ನಾಲಜಿ ಬಂದು ಇಷ್ಟು ಅದ್ಭುತವಾದಂಥ ಕಿಚನ್ಗಳು ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಭಾಳ ಖುಷಿಯಾಗುತ್ತೆ. ನಾನು ಫಾರಿನ್ ಹೋದಾಗೆಲ್ಲ ಇಂಥ ಕಿಚನ್ಗಳನ್ನು ನೋಡಿದ್ದೀನಿ. ನಮ್ಮ ದೇಶದಲ್ಲಿ ಇಂಥದ್ದು ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ನಮ್ಮ ದೇಶದಲ್ಲಿ ಇದೆಲ್ಲ ಸ್ವಲ್ಪ ಪ್ರಿಮಿಟಿವ್ ಅನ್ಸೋ ಅನ್ನೋ ಲೆವೆಲಲ್ಲಿ ಇತ್ತು. ಇವತ್ತು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕಿಚನ್ ನಮ್ಮ ದೇಶಕ್ಕೆ ಬಂದಿರೋದು ಭಾಳ ಖುಷಿಯಾಗಿದೆ. ಒಟ್ಟಿನಲ್ಲಿ ಅಡುಗೆ ಮನೆಗೆ ವಿದೇಶಿ ಟಚ್ ಕೊಟ್ಟಿರೋದು ಜನರಿಗೂ ಇಷ್ಟವಾಗಿದೆ. ಸೌಮ್ಯ ಕಳಸ, ಜನಶ್ರೀ ನ್ಯೂಸ್, ಬೆಂಗಳೂರು.